ಸಾಮಾಜಿಕ ಜಾಲತಾಣಗಳ ಚರ್ಚೆಗೆ ಶಾಸಕ ವೇದವ್ಯಾಸ್ ಕಾಮತ್ ತಿರುಗೇಟು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ ಕಾಮತ್. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿಕೆ. ಸರ್ಕಾರದ ಕೆಲಸ ಅದರ ಗುತ್ತಿಗೆಗಳನ್ನು ನೀಡಲು ಅದರದ್ದೇ ಆದ ಕಾನೂನು. ಮಂತ್ರಿಯಾಗಿ ಕೆಲಸ ಮಾಡಿರುವಂತಹ ಯುಟಿ ಖಾದರ್ ಅವರಿಗೆ ಸಾಮಾನ್ಯ ಜ್ಞಾನ ಇರಬೇಕು. ಮಂಗಳೂರು ಪಾಲಿಕೆಯಲ್ಲಿ ಇ ಟೆಂಡರ್ ಮೂಲಕವೇ ಕಾಮಗಾರಿಗಳಾಗುತ್ತವೆ. ಮೂಡಾ, ಪಿಡಬ್ಲ್ಯೂಡಿ ಎಲ್ಲಾ ಕಾಮಗಾರಿಗಳು ಕೂಡ ಇ ಟೆಂಡರ್ ಆಗುತ್ತೆ. ಅದರಲ್ಲಿ ಅರ್ಹತೆ ಇದ್ದವರಿಗೆ ಕಾಮಗಾರಿ ದೊರೆಯುತ್ತೆ ಎನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ ವೇದವ್ಯಾಸ್ ಕಾಮತ್. ದುಬೈನಲ್ಲಿ ವ್ಯವಹಾರ ಮಾಡುವಾಗ ಅಲ್ಲಿ ಇರುವವರ ಜೊತೆಯೇ ಮಾಡಬೇಕಾಗುತ್ತೆ. 40-50 ದೇಶಗಳಿಗೆ ರಫ್ತು ಆಮದು ಮಾಡುವಾಗ ಎಲ್ಲವೂ ಅಗತ್ಯ. ಆಯಾ ದೇಶಗಳ ವ್ಯವಹಾರಿಕ ವ್ಯವಸ್ಥೆಯನ್ನು ನಾನು ಅನುಸರಿಸಬೇಕು. ಇದು ವೇದವ್ಯಾಸ್ ಕಾಮತ್ ಅವರ ಹೇಳಿಕೆ. ಈಗಾಗಲೇ ಕರಾವಳಿ ಭಾಗದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ರೋತ್ಸವಗಳಲ್ಲಿ ಮುಸ್ಲಿಮರಿಗೆ ನಿರ್ಬಂಧವನ್ನು ವಿಧಿಸಿ ಒಂದಷ್ಟು ವಿವಾದಗಳಾಗ್ತಾ ಇರುವಂಥದ್ದು, ಅದರ ಬಗ್ಗೆ ನಿರಂತರವಾದ ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿನ ಕರಾವಳಿ ಭಾಗದ BJPಯ ಶಾಸಕರು ಮತ್ತು ಬೇರೆ ಬೇರೆ ನಾಯಕರುಗಳೇನಿದ್ದಾರೆ ಅವರಿಗೂ ಕೂಡ ಮುಸ್ಲಿಮರ ಜೊತೆ ವ್ಯಾವಹಾರಿಕವಾದ ಸಂಬಂಧಗಳಿವೆ ಅನ್ನುವಂಥ ಗಂಭೀರ ಆರೋಪಗಳನ್ನು ಸ್ವತಃ ಸದನದಲ್ಲಿ ಯುಟಿ ಖಾದರ್ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಈ ಭಾಗದಲ್ಲೂ ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಂಗಳೂರು ದಕ್ಷಿಣ ಕ್ಷೇತ್ರದ BJP ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಅವರಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರಿಗ, ಕರಾವಳಿ ಭಾಗದಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಮೊದಲನೇದಾಗಿ ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಅಂದರೆ, ಇಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು, ಹಿಂದೂಯೇತರು ವ್ಯಾಪಾರ ಮಾಡಬಾರ್ದು ಅನ್ನೋ ಚರ್ಚೆಗಳಾಗ್ತಾ ಇದೆ. ಒಪಿನಿಯನ್ ಏನು ಸರ್ ಅದು? ಈಗ ಪ್ರಪ್ರಥಮ ಬಾರಿಗೆ ಮುಜರಾಯಿ ವ್ಯವಸ್ಥೆಯಲ್ಲಿ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ಹಿಂದೂ ಅವರಿಗೆ ಬಿಟ್ಟು ಬೇರೆ ಯಾರಿಗೂ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳಿಲ್ಲ ಅಂತೇಳೋ, ಹಿಂದೂ ಎತ್ತರದವರಿಗೆ ಇಲ್ಲ ಅಂತೇಳುವಂಥದ್ದು ಒಂದು ನಾಮಫಲಕವನ್ನು ಅಳವಡಿಸಿದ ನಂತರ ಸಾಕಷ್ಟು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು. ಅದರಲ್ಲಿ ಮೊದಲನೇ ಬಾರಿ ಹೇಳಬೇಕಂದ್ರೆ ಒಂದು ಮುಜರಾಯಿ ಇಲಾಖೆ ಮಾತ್ರ ಅಲ್ಲ, ಇದು ಹಿಂದೂ ಧಾರ್ಮಿಕ ದತ್ತಿ. ಹಿಂದೂ ಧಾರ್ಮಿಕ ದತ್ತಿ ಅಂತ ಹೇಳಿದರೆ ಹಿಂದೂ ವ್ಯವಸ್ಥೆಗಳಲ್ಲಿ ಒಳಪಟ್ಟಂಥವೇ ಆ ಮಂದಿರ ದೇವಸ್ಥಾನ ಅಂತೇಳುವಂಥದ್ದು ಪೂರ್ವವಾಗಿ ಆ ಒಂದು ಇಲಾಖೆ ವ್ಯವಸ್ಥೆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅದೇ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಲ್ಲಿ ಮಾಡ್ತದೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ವ್ಯವಸ್ಥೆಯಲ್ಲಿ ಹಿಂದೂಗಳೇ ವ್ಯಾಪಾರ ಮಾಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಹಿಂದೂಗಳು ಹಿಂದೂ ಸಮಾಜ ಒಟ್ಟು ಮಾಡಿ ಆ ರೀತಿ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದರಲ್ಲಿ ಯಾವುದು ತಪ್ಪಿದೆ, ಯಾಕೆ ತಪ್ಪಿದೆ ಅಂತೇಳುವಂಥದ್ದು ಪ್ರಶ್ನೆ ಉದ್ಭವ ಆಗ್ತದೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಗಂಗೊಳ್ಳಿಯಲ್ಲಿ, ಕುಂದಾಪುರದ ಗಂಗೊಳ್ಳಿಯಲ್ಲಿ ಮೊಗವೀರ ಸಮಾಜದ ಮೀನುಗಾರಿಕಾ ವ್ಯವಸ್ಥೆಗಳಲ್ಲಿ ಎಲ್ಲ ಮುಸ್ಲಿಂ ಸಮಾಜದವರು ವ್ಯಾಪಾರ ಮಾಡಲಿಕ್ಕೆ ಬಂದೇ ಇಲ್ಲ, ವ್ಯಾಪಾರವನ್ನು ಮುಗ್ಗಟ್ಟುಗಳನ್ನು ನಿಲ್ಲಿಸಿದ್ದು ಕೂಡ ಉದಾಹರಣೆ ಇದೆ. ಹೀಗೆ ನೂರಾರು ಉದಾಹರಣೆಗಳು ಕರಾವಳಿ ಭಾಗದಲ್ಲಿ ಕಳೆದ 10-50 ವರ್ಷಗಳಲ್ಲಿ ಉದಾಹರಣೆ ಆಗಿದೆ. ಸಮಾಜ ಭಾಳ ಸದೃಢವಾಗಿ ಇದರ ಬಗ್ಗೆ ಆಲೋಚನೆ ಮಾಡ್ತದೆ. ಸಮಾಜದ ಹಿಂದೂ ಸಮಾಜದವರು ಈ ಮುಖಂಡರ ಮಾತನ್ನು ಯಾವ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕು ಅದವರ ಚಿಂತನೆ ಅವ ಸಂಘಟನೆ ಮುಖಾಂತರ ಅವ್ರು ಮಾಡಿಕೊಡ್ತಾರೆ. ಎಸ್, ಇದಿಷ್ಟು ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂಥ ಮಾದರಿಯಲ್ಲಿ ಶಾಸಕರು ಮಾತನಾಡ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ರಾಜ್. ಈಗ ಸಂಪರ್ಕದಲ್ಲಿದ್ದಾರೆ ಭರತ್ರಾಜ್. ಈ ವ್ಯಾಪಾರ ಧರ್ಮ ದಂಗಲ್ ಯಾವ ಹಂತಕ್ಕೆ ಬಂದು ತಲುಪಿದೆ? ಈಗ ಶಾಸಕರನ್ನ ಕೂಡ ಎಳೆದು ತರ್ತಾ ಇದೆ. ಹೇಗೆ ಚರ್ಚೆ ಶುರುವಾಗಿರುವಂತದ್ದು, ಯಾವ ಮಟ್ಟಕ್ಕೆ ತಲುಪಿದೆ ಅಂತ? ಪ್ರಥಮ ನಿಜಕ್ಕೂ ಕೂಡ, ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಯಾವಾಗ ಈ ರೀತಿಯಾದಂತಹ ಧರ್ಮದ ಬಹಿಷ್ಕಾರಗಳು ಆರಂಭ ಆಯಿತು, ನಿರ್ಬಂಧಗಳು ಆರಂಭವಾಯಿತು, ಇದು ಜಾತ್ರೋತ್ಸವಗಳಿಗೆ ಸೀಮಿತವಾಗಿತ್ತು. ಆದರೆ ಅದರ ಮುಂದುವರೆದ ಭಾಗವಾಗಿ ಮುಸ್ಲಿಮರ ಅಂಗಡಿಗಳಲ್ಲಿ ಖರೀದಿಸಬಾರ್ದು, ಮುಸ್ಲಿಮರು ಹಿಂದೂಗಳ ಅಂಗಡಿಯಲ್ಲಿ ಖರೀದಿಸಬಾರ್ದು. ಅಂದ್ರೆ ಒಂದು ಹಂತಕ್ಕೆ ಇದು ಕ್ರಿಯೆಗೆ ಪ್ರತಿಕ್ರಿಯೆಗಳ ಮಾದರಿಯಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ನಡೀತಾನೆ ಇದೆ. ಆದರೆ ಸಾಮಾಜಿಕ ತಾಣಗಳು ಈಗ ಬಹಳ ಒಂದು ಪರಿಣಾಮಕಾರಿಯಾದಂತಹ ಇದ್ದ, ಅದರಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇರುವಂತಹ, ಸ್ವತಃ ಹಿಂದೂ ಸಂಘಟನೆಗಳ ಯುವಕರೇ ಪ್ರಶ್ನೆ ಮಾಡ್ತಾ ಇರುವಂತದ್ದು, BJP ಶಾಸಕರುಗಳಾಗಿರ್ಬೋದು, ಸಂಸದರಾಗಿರ್ಬೋದು, ಸ್ಥಳೀಯ ಕಾರ್ಪೊರೇಟರ್ಗಳು, ಗ್ರಾಮ ಪಂಚಾಯತ್ ಸದಸ್ಯರಾದಿಯಾಗಿ ಎಲ್ಲರಿಗೂ ಕೂಡ ಮುಸ್ಲಿಮರ ಜೊತೆ ನಂಟಿದೆ. ಸ್ವತಃ ವಿಧಾನಸಭೆಯಲ್ಲಿ ಯುಟಿ ಖಾದರ್ ಅವರು ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಇಲ್ಲಿನ ಕಾಂಟ್ರಾಕ್ಟ್ಗಳನ್ನು, ಅಂದ್ರೆ ರಸ್ತೆ ಕಾಮಗಾರಿಗಳಿಗೆ ಬೇರೆ ಬೇರೆ ಕಾಮಗಾರಿಗಳಿದೆ, ಆ ಕಾಂಟ್ರಾಕ್ಟ್ಗಳನ್ನೇ ನೇರವಾಗಿ ಮುಸ್ಲಿಮರು ಕೊಡ್ತಾರೆ ಅನ್ನೋ ಆರೋಪಗಳನ್ನು ಬರೆದು ಎಲ್ಲಾ ಆರೋಪಗಳು ಕೂಡ ಸದ್ಯಕ್ಕೆ BJP ಶಾಸಕರಿಗೆ ತುರುಗ್ಬಾಣವಾಗಿದೆ. ಆದ್ರೆ ಇದೆಲ್ಲವನ್ನ ತಳ್ಳಿ ಹಾಕಿದ್ದಾರೆ, ಅದು ಈ ಟೆಂಡರ್ ಆಗುತ್ತೆ, ಮತ್ತೊಂದು ಮಗದೊಂದು ಅನ್ನುವಂತಹ ಒಂದು ಸ್ಪಷ್ಟನೆಗಳನ್ನ ಶಾಸಕರುಗಳು ಕೂಡ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ವ್ಯವಹಾರಿಕ ನಂಟಿನ ಬಗ್ಗೆ ದುಬೈ ಸೇರಿದಂತೆ ಬೇರೆ ಬೇರೆ ರಾಜ್ಯ ರಾಷ್ಟ್ರಗಳಲ್ಲಿ ಮಾಡಬೇಕಾದ್ರೆ ಅಲ್ಲಿನ ಮುಸ್ಲಿಂ ಅಂದ್ರೆ ವ್ಯವಸ್ಥೆಗಳಲ್ಲಿ ಇರುವಂತದ್ದು ಮುಸ್ಲಿಂ, ಹಾಗಾಗಿ ಅದನ್ನು ಆಶ್ರಯಿಸಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಕೂಡ ಶಾಸಕರ ಪ್ರಶ್ನೆ. ಹಾಗಾಗಿ ಇದು ಒಂದು ಹಂತಕ್ಕೆ ಕಾರ್ಯಕರ್ತರು ಕೊಡುವಂತಹ ಕೌಂಟರ್ ಏನಿದೆ ಅದಕ್ಕೆ ಶಾಸಕರು ಕೂಡ ಒಂದು ಹಂತದ ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಕರಾವಳಿಯಲ್ಲಿ ಮುಂದುವರಿದ ಒಂದು ವ್ಯಾಪಾರಿ ಧರ್ಮದಂಗಲ್ನ ಮುಂದುವರಿದ ಭಾಗ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.